ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಖಂಡ್ರೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮೈತ್ರಿ ನಾಯಕರು ಖಂಡ್ರೆ ಅವರಿಗೆ ಸಾಥ್ ನೀಡಿದರು. ಭಯಾನಕ ಬಿಸಿಲಿನ ತಾಪದ ನಡುವೆ ಅಬ್ಬರದ ರೋಡ್ ಶೋ ಮೂಲಕ ಬೀದರ್ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಖಂಡ್ರೆ ನಾಮಪತ್ರವನ್ನು ಸಲ್ಲಿಸಿದರು. ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ಭಗತ್ ಸಿಂಗ್ ವೃತ್ತದ ಮೂಲಕವಾಗಿ ಶಿವಾಜಿ ಚೌಕ್ನಿಂದ ನ್ಯಾಷನಲ್ ಕಾಲೇಜು ಮೈದಾನದವರೆಗೆ ರೋಡ್ ಶೋ ಮಾಡಲಾಯಿತು. ನಂತರ ಸಮಾವೇಶದ ಸ್ಥಳದಿಂದ ಕಾರಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಈಶ್ವರ್ ಖಂಡ್ರೆ ನಾಮಪತ್ರ ಸಲ್ಲಿಸಿದರು. ರೋಡ್ ಶೋದಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಭಾಗಿಯಾಗಿ ಸುಡುಬಿಸಿಲಿನ ನಡುವೆಯೂ ಬ್ಯಾಂಡ್ಗೆ ಸಖತ್ ಹೆಜ್ಜೆ ಹಾಕುತ್ತಾ ಬೀದರ್ ಲೋಕ ಅಖಾಡದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದರು. ಸಿಎಂ ಎಚ್ ಡಿ ಕುಮಾರಸ್ವಾಮಿ, ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವರಾದ ಬಂಡೆಪ್ಪ ಕಾಶೆಂಪೂರ್, ರಾಜಶೇಖರ್ ಪಾಟೀಲ್, ರಹೀಂ ಖಾನ್, ಶಾಸಕ ಬಿ ನಾರಾಯಣ ರಾವ್, ಅಶೋಕ್ ಕೇಣಿ ಸೇರಿದಂತೆ ಹಲವು ನಾಯಕರು ರೋಡ್ ಶೋದಲ್ಲಿ ಪಾಲ್ಗೊಂಡಿದ್ದರು. ದೊಡ್ಡ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಶ್ವರ್ ಮುರಳಿ ಮನೋಹರ್ ಜೋಶಿ ಎಲ್ಲಿಟ್ಟ ಇವತ್, ಅನಂತ್ ಕುಮಾರ್ ಸತ್ತ ಅವನ ಹೆಂಡತಿ ಎಲ್ಲಿಟ್ಟಿದೆ ಇವತ್ ಚಿಂತನೆ ಮಾಡಿ. ಹೌದು, ನಾನು ಮುಸಲ್ಮಾನ ಜಾತಿಯ ಹುಟ್ಟೀನಿ. ಸಿದ್ದರಾಮಯ್ಯನವರು ಕುರ್ಬುರ್ ಜಾತಿಯ ಹುಟ್ಟಾರ, ಖಂಡ್ರೆ ಲಿಂಗಾಯತರ ಜಾತಿಯ ಹುಟ್ಟಿದ್ದಾರೆ. ನಾವೇನು ದೇವರಿಗೆ ಅರ್ಜಿ ಕೊಟ್ಟಿದ್ವಾ? ಈ ಜಾತಿಯ ಹುಟ್ಟಿಸುವಂತ ಅರ್ಜಿ ಕೊಟ್ಟಿದ್ವೆ? ಇಲ್ಲ. ಹುಟ್ಟಿದೀವಿ, ಹುಟ್ಟಿದ ಮೇಲೆ ಏನು ಮಾಡಬೇಕು? ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣತೆ, ಇದು ಹಿಂದೂ ಧರ್ಮದ ಮೂಲ ತತ್ವ. ಹಮ್ ರಾಮ್ ಕೋ ಮಾನ್ತೆ ಹೇ, ಮಹಾತ್ಮ ಗಾಂಧಿ ಕೆ ರಾಮ್ ಕೋ ಮಾನ್ತೆ ಹೇ, ಮೋದಿ ಕೆ ರಾಮ್ ಕೋ ಹಮ್ ಮಾನ್ನೆ ಕೆ ಲಿಯೆ ತಯಾರ್ ನಹಿ ಹೈ. ಇವತ್ತು ನಾವು ಹಿಂದೂ ರಾಜ್ಯ ಬರೋದಾದ್ರೆ ನಾನು ಸ್ವಾಗತ ಮಾಡ್ತೇನೆ. ರಾಮ ರಾಜ್ಯ ಬರೋದಾದ್ರೆ ನಾನು ಸ್ವಾಗತ ಮಾಡ್ತೇನೆ. ಯಾವ ರಾಮ? ಒಬ್ಬ ಅಗಸ ಮಾತೆ ಸೀತಾ ಮೇಲೆ ಅನುಮಾನ ವ್ಯಕ್ತಪಡಿಸಿದಾಗ ಪ್ರಜಾಪಾಕು ಪರಿಪಾಲನೆಗಾಗಿ ತನ್ನ ಧರ್ಮ ಪತ್ನಿಗೆ ತ್ಯಾಗ ಮಾಡಿದಂತ ಶ್ರೀರಾಮಚಂದ್ರ ಮೂರ್ತಿ. ಮೋದಿ, ನೀನು ಪತ್ನಿ ತ್ಯಾಗ ಮಾಡದೆ ಅಗಸ ಹೇಳಿದ್ದೇನೆ. ಇವತ್ ಅವ್ರಿಗೆ ನಮ್ಮ ಖಯಾಲ್ ತೀನ್ ತಲಾಕ್ ತೀನ್ ತಲಾಕ್ ಮೇರೆ ಬಾವಾ ಹಮಾರೆ ಜೋರ್ವಾಂಗೆ ಬಾರೇ ಮೇ ಕಿ ಅತ್ತ ಸೂಚನಾ ರೇ ತೇರಿ ಬೀವಿ ಕಾಯರೆ ಬಾವಾ ತೀನ್ ತಲಾಕ್ ತೀನ್ ತಲಾಕ್. ಇವತ್ ನಾವು ಸಂಕಲ್ಪ ಮಾಡಿ ಹೋಗ್ಬೇಕಾಗತ್ತೆ. ಭಾಷಣದಿಂದ ದೇಶ ನಡೆಯಲ್ಲ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಉಂಬದ ಲಿಂಗಕ್ಕೆ ನೈವೇದ್ಯ ಮಾಡುವರು ಉಂಬುವ ಜಂಗಮ ಬಂದರೆ ಮುಂದೆ ಹೋಗು ಎಂಬವರು, ಕಲ್ಲಿನ ನಾಗರಕ್ಕೆ ಹಾಲನ್ನು ಎರೆವರು ನಿಜ ನಾಗರ ಕಂಡರೆ ಕೊಲ್ಲೆಂಬವರು, ಈ ಎನ್ನು ಹುಚ್ಚ ಶರಣರಿಗೆ ಏನೊಂದು ಕರೆಯಲು ಕೂಡ ಸಂಗಮದೇವ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಮತ್ತು ಮುಂಜಾಗ್ರತಾ ಕ್ರಮವಾಗಿ ಸುರಕ್ಷತಾ ದೃಷ್ಟಿಯಿಂದ ಸಿಡಮ್ ನಗರದಲ್ಲಿ ಭದ್ರತಾ ಪಡೆಗಳು ಪಥಸಂಚಲನ ಕೈಗೊಳ್ಳಲಾಯಿತು. ಎಎಸ್ಪಿ ಅಕ್ಷಯ್ ಹಾಕೆ ನೇತೃತ್ವದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ನಡೆಸಿದ ಸಿಎಎಸ್ಎಫ್ ಮತ್ತು ಸಿಆರ್ಪಿ ಸಿಬ್ಬಂದಿಗಳು ಸಂಚರಿಸಿದರು. ಪಥಸಂಚಲನಕ್ಕೆ ಬಳಕೆ ಮಾಡಲಾದ ಹಲಗೆ ವಾದನ ಜನರನ್ನು ತನ್ನತ್ತ ಸೆಳೆಯುವಂತಿತ್ತು. ಸಿಪಿಐ ಮೊಹಮ್ಮದ್ ಫಸಿಯೋದ್ದೀನ್, ಮಧೋಳ್ ಠಾಣೆ ಸಿಪಿಐ ತಮ್ಮರಾಯ್ ಪಾಟೀಲ್, ಪಿಎಸ್ಐ ಸುನಿಲ್ ಹಾಕೆ, ಸುದರ್ಶನ್ ರೆಡ್ಡಿ, ಎಎಸ್ಐ ಪೃಥ್ವಿರಾಜ್ ಪೆದೆಗಳಾದ ಮಲ್ಕಪ್ಪ ಮಾರುತಿ ಇನ್ನಿತರರು ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದರು. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಕ್ಷದ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಲೋಕಸಭಾ ಚುನಾವಣೆ ಪೂರ್ವಭಾವಿ ಸಭೆ ಜರುಗಿತು. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಕ್ಷದ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಲೋಕಸಭಾ ಚುನಾವಣೆ ಪೂರ್ವಭಾವಿ ಉದ್ದೇಶಿಸಿ ಮಾತನಾಡಿದ ಕೆ ಶಿವನಗೌಡ ನಾಯಕ್ ಅವರು, ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ಲೋಕಸಭೆ ಚುನಾವಣೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ರಾಜಾ ಅಮರೇಶ್ ನಾಯಕರನ್ನು ಗೆಲ್ಲಿಸುವಂತೆ ಹೇಳಿದರು.
ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದಾಗ ಮಾನ್ವಿನಿ ವಿಧಾನಸಭಾ ಕ್ಷೇತ್ರದ ನನಗೆ ಕಾಂಗ್ರೆಸ್ಗಿಂತ 11,000 ಅಧಿಕ ಮತಗಳು ಬಂದಿದ್ದು. ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಸರಳ ವ್ಯಕ್ತಿಯಲ್ಲಿ ರಾಜ ಅಮರೇಶ್ ನಾಯಕ್ ಅವರನ್ನು ಸ್ಪರ್ಧೆಗೆ ಇಳಿದಿದ್ದಾರೆ. ಅವರನ್ನು ಗೆಲ್ಲಿಸಿಕೊಡುವ ಜವಾಬ್ದಾರಿ ಕಾರ್ಯಕರ್ತರ ಮೇಲಿದೆ ಎಂದರು. ಜಿಲ್ಲೆಯ 20 ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ ಒಂದೂ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ತಮ್ಮ ಸ್ವಾರ್ಥಕ್ಕಾಗಿ ಅಧಿಕಾರವನ್ನು ಬಳಸಿಕೊಂಡು ಜಿಲ್ಲೆಯ ಜನರಿಗೆ ಮೋಸ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥ ರಾಜ ಅಂಬರೀಶ್ ನಾಯಕರನ್ನು ಗೆಲ್ಲಿಸಿ ಸಂಸತ್ತಿಗೆ ಕಳಿಸಿಕೊಟ್ಟರೆ ಮೋದಿ ಕೈ ಬಲಪಡಿಸಿದಂತಾಗುತ್ತದೆ. ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಮಾಡಬೇಕು ಎಂದು ಕಾರ್ಯಕರ್ತರಿಗೆ ತಿಳಿಸಿದರು. ಬಿಜೆಪಿ ಅಭ್ಯರ್ಥ ರಾಜ ಅಮರೇಶ್ ನಾಯಕ್ ಮಾತನಾಡಿ, ಲೋಕಸಭೆ ಚುನಾವಣೆ ದೇಶದ ಸುಭದ್ರತೆಯ ಚುನಾವಣೆಯಾಗಿದೆ. ದೇಶದ ಪ್ರತಿಯೊಬ್ಬ ಮತದಾರರು ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡುವುದಕ್ಕೆ ಪಣ ತೊಡಬೇಕಾಗಿದೆ. ನನಗೆ ಮತ ನೀಡಿ ಗೆಲ್ಲಿಸಿದರೆ ರಾಯಚೂರಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಮಾಜಿ ಶಾಸಕರಾದ ಗಂಗಾಧರ ನಾಯಕ್, ಬ್ಯಾಗ್ವಾಟ್, ಬಸನಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷ ಶರಣಪ್ಪಗೌಡ ಜಾಡಲ್ ದಿನ್ನಿ ಮಾತನಾಡಿದರು. ಬಿಜೆಪಿ ಹಿರಿಯ ಮುಖಂಡ ಹಾಗೂ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ತ್ರಿವಿಕ್ರಮ್ ಜೋಶಿ, ಎಪಿಎಂಸಿ ಅಧ್ಯಕ್ಷ ತಿಮ್ಮಾರೆಡ್ಡಿ ಭೋಗಾವತಿ, ಮುಖಂಡರಾದ ಕೊಟ್ರೇಶ್ ಕೋರಿ, ಜಿಆರ್ ಪಾಟೀಲ್, ಮಾನಪ್ಪ ನಾಯಕ್, ವಿರೂಪಾಕ್ಷಿ ಹೂಗಾರ್, ಮ್ಯಾಕಲ್ ಅಯ್ಯಪ್ಪ ನಾಯಕ್, ನರಸಪ್ಪ ಜೋಕೂರ್, ವೀರೇಶ್ ನಾಯಕ್, ಬೆಟ್ಟದೂರು ಉಪಸ್ಥಿತರಿದ್ದರು. ಹಾಗಾಗಿ ಯಾವ ಕ್ಷೇತ್ರವನ್ನು ನಾನು ಪ್ರತಿನಿಧಿಸಿ ಸುಮಾರು ಒಂದು 5-6 ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಸುಮಾರು 3,000 ಕೋಟಿ ಅನುದಾನವನ್ನು ನನ್ನ ಒಂದು ಸ್ವಂತ ದೇವದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗಿದೆ. ಆದರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 4,000 ಮತಗಳು ಮುನ್ನಡೆ ಕೊಟ್ಟರೆ ನಾನು ಏನೊಂದು ಮಾಡದೇ ನೀವು 11,000 ಮತಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಿಮ್ಮ. ಕರ್ನಾಟಕ ಮುಕ್ತ ಕಾಂಗ್ರೆಸ್ ಆಗಲು ಸಿಎಂ ಕುಮಾರಸ್ವಾಮಿ ಹಾಗೂ ಮಾಜಿ ಪಿಎಂ ದೇವೇಗೌಡರು ಈಗಾಗಲೇ ಚಾಲನೆ ನೀಡಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟಗಿಮಠ್ ಹೇಳಿದರು. ಚಿಕ್ಕೋಡಿ ಪಟ್ಟಣದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಒಂದು ವಿರೋಧ ಪಕ್ಷವಾಗದೆ ಕಾಂಗ್ರೆಸ್ ಮುಕ್ತವಾಗಲಿಕ್ಕೆ ಕರ್ನಾಟಕದಿಂದಲೇ ತನ್ನ ಖಾತೆಯನ್ನು ಆರಂಭಿಸಿದೆ. ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಹಾಕದೆ ಸುಮಾರು 56 ವಿಧಾನಸಭಾ ಮತಕ್ಷೇತ್ರದ ಮತದಾರರಿಗೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಲಿಕ್ಕೆ ದೇವೇಗೌಡರು ನಾಂದಿ ಹಾಡಿದರು. 224 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ 7 ಲೋಕಸಭಾ ಪೈಕಿ 56 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸಿಂಬಾಲ ಮತಪತ್ರಿಕೆಯಲ್ಲಿ ಇಲ್ಲ. ಇದು ಕಾಂಗ್ರೆಸ್ ಪಕ್ಷ ಮುಕ್ತವಾಗಿ ಮೊದಲ ಹೆಜ್ಜೆ ಕರ್ನಾಟಕದಿಂದ ಪ್ರಾರಂಭವಾಗಿದೆ ಎಂದು ಹೇಳಿದರು. ದೇವೇಗೌಡರು ನಾಂದಿ ಹಾಡಿದ್ದಾರೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ಲೋಕಸಭೆಗಳ ಕ್ಷೇತ್ರಗಳ ಪೈಕಿ 56 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿನ ಸಿಂಬಾಲ್ ಈ ಸರ್ತಿ ಮತಪತ್ರಿಕೆಯಲ್ಲಿ ಇಲ್ಲ. ಇದು ಕಾಂಗ್ರೆಸ್ ಮುಕ್ತ ಕರ್ನಾಟಕ, ಕಾಂಗ್ರೆಸ್ ಮುಕ್ತ ಭಾರತ ಆಗಲಿಕ್ಕೆ, ಕರ್ನಾಟಕ ನಾಂದಿ ಹಾಡಲಿಕ್ಕೆ ಇಲ್ಲಿನ ಕಾಂಗ್ರೆಸ್ಸಿನ ಸಮ್ಮಿಶ್ರ ಸರ್ಕಾರದ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದಕ್ಕೆ ಸಹಕಾರವನ್ನು ನೀಡತಕ್ಕಂಥ ದಿನೇಶ್ ಗುಂಡೂರಾವ್ ಅವರಿಗೆ ಧನ್ಯವಾದಗಳನ್ನು ಹೇಳಿ, ತಾವೇನು ಕಾಂಗ್ರೆಸ್ ಮುಕ್ತ ಕರ್ನಾಟಕ, ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ, ತಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಶುಭ ಕೋರ್ತೀನಿ. ಮತ್ತು ಬಿಜೆಪಿಗೆ ಅನೇಕ ಜನ ಇವತ್ತು ಆಕಾಂಕ್ಷಿಗಳಿದ್ದಾರೆ. ನಾವು ಯಾರೂ ಸಹಿತ ಅಭ್ಯರ್ಥಿಗಳನ್ನ ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡತಕ್ಕಂಥ ಕೆಲಸವನ್ನು ಪಕ್ಷ ಮಾಡಿದೆ. ಇಲ್ಲಿ ಅಭ್ಯರ್ಥಿಗಳ ಸಲುವಾಗಿ ಮಾರಿಕೊಳ್ತಕ್ಕಂಥ ಆ ಸಂಸ್ಕೃತಿ ನಮ್ಮದಲ್ಲ ಅಂತೇಳಿ ನಾನು ಹೇಳಿಕೆ ನಾನು ಬಯಸ್ತೇನೆ.